ರಾಜ್ಯ ವಿಧಾನಸಭಾ ಹತ್ತಿರ ಆಗ್ತಿದ್ದಂತೆ ರಾಷ್ಟ್ರೀಯ ನಾಯಕರು ರಾಜ್ಯದತ್ತ ಮುಖ ಮಾಡಿದ್ದಾರೆ. ಅದರಲ್ಲೂ ಬಿಜೆಪಿಯ ಕೇಂದ್ರ ನಾಯಕರಂತ ಅಮಿತ್ ಶಾ ಅವರು, ಜೆ ಪಿ ನಡ್ಡಾ ಅವರು ಈಗಾಗಲೇ ರಾಜ್ಯದಲ್ಲಿ ಹಲವು ರ್ಯಾಲಿಗಳನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕದ ಪ್ರಮುಖ ತಾಲೂಕಾಗಿರ್ತಕ್ಕಂತಹ ಸಂಡೂರಿನಲ್ಲಿ ಇವತ್ತು ಬೃಹತ್ ಪ್ರಮಾಣದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರ್ತಕ್ಕಂಥದ್ದು. ನಾನು ಈಗ ಸದ್ಯ ಇದ್ದೀನಿ ಸಂಡೂರಿನ ಪ್ರತಿಷ್ಠಿತ ಸ್ಕೂಲ್ಗಳಲ್ಲಿ ಒಂದಾದಂತಹ SRS ನ ಪಬ್ಲಿಕ್ ಸ್ಕೂಲ್ ಮುಂದಗಡೆ ಇದ್ದೀನಿ. ಇಲ್ಲಿ ಬಿಜೆಪಿ ತನ್ನ ಪಾರ್ಪತ್ಯವನ್ನ ಸಾಧಿಸಲಿಕ್ಕೆ ಸಾಕಷ್ಟು ರೀತಿಯಲ್ಲಿ ಶತ ಪ್ರಯತ್ನ ಮಾಡ್ತಾ ಇದೆ. ಹಾಗಾಗಿ ಸಾಕಷ್ಟು ರೀತಿಯಲ್ಲಿ ಬಿಸಿಲಿನ ಪ್ರಮಾಣ ಹೇಗೆ ಏರಿಕೆ ಆಗ್ತಿದೆಯೋ ಹಾಗೆ ಅದೇ ರೀತಿಯಾಗಿ ಜನಸ್ತೋಮ ಕೂಡ ಇಲ್ಲಿ ಹರಿದು ಬರ್ತಾ ಇದೆ. ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಏನು ಬಿಜೆಪಿಯನ್ನ ಸಾಕಷ್ಟು ರೀತಿಯಲ್ಲಿ ಬಲಪಡಿಸಬೇಕು ಅಂತ ನಿಟ್ಟಿನಲ್ಲಿ ಏನು ಬಿಜೆಪಿಯ ರಾಷ್ಟ್ರೀಯ ನಾಯಕರು ಏನು ಕಲ್ಯಾಣ ಕರ್ನಾಟಕದ ಮುಖ ಮಾಡ್ತಾ ಇದ್ದಾರೋ ಆ ಒಂದು ನಿಟ್ಟಿನಲ್ಲಿ ಈ ಕ್ಷೇತ್ರ ಅಂತ ಸಂಡೂರಿನಲ್ಲಿ ಸಾಕಷ್ಟು 60 ವರ್ಷಗಳಿಂದ ಇಲ್ಲಿ ಬಿಜೆಪಿಯ ನೆಲೆ ಕಂಡಿಲ್ಲ. ಹಾಗಾಗಿ ಅಮಿತ್ ಶಾ ಅವರು ಬಿಜೆಪಿಯ ಚಾಣಕ್ಯ ಅಂತಕ್ಕಂತ ಅಮಿತ್ ಶಾ ಅವರು ಈ ಒಂದು ಸಂಡೂರು ತಾಲೂಕಿನಲ್ಲಿ ಬಿಜೆಪಿಯ ರಣಕಳೆಯನ್ನು ಮುಗಿಸಲು ಮುಂದಾಗಿದ್ದಾರೆ. ಪ್ರಮುಖವಾಗಿ ಏನು ವಿಜಯನಗರ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ಅದೇ ರೀತಿಯಾಗಿ ಬಳ್ಳಾರಿ ಮತ್ತು ರಾಯಚೂರಿನ 4 ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಏನು ಬಿಜೆಪಿಯನ್ನ ಭದ್ರಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ಈಗಾಗಲೇ ಏನು ಒಂದು SRS ಪಬ್ಲಿಕ್ ಸ್ಕೂಲ್ಗೆ ಬರ್ತಾ ಇದ್ದಾರೋ. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಎಲ್ಲರೂ ಕೂಡ ಅನೇಕ ರೀತಿಯಲ್ಲಿ ಜನಸ್ತೋಮ, ಈಗ ಬಿಸಿಲಿನ ಕಾವು ಹೆಚ್ಚಾಗ್ತಿದ್ದಂತೆ ಜನಸ್ತೋಮ ಕೂಡ ಹೆಚ್ಚಾಗ್ತಿದೆ. ಅದರಲ್ಲೂ ಏನು ಸಂಡೂರಿನಲ್ಲಿ ಈಗಾಗಲೇ 9 ಏನು ಜನಾರ್ದನ ರೆಡ್ಡಿ ಅವರು ಸಚಿವರಾಗಿದ್ರು, ಅಂತ ಸಂದರ್ಭದಲ್ಲಿ 9 ಕ್ಷೇತ್ರಗಳನ್ನ ಗೆದ್ದಂತಹ ಬಿಜೆಪಿ ಆದ್ರೆ ಈ ಒಂದು ಕ್ಷೇತ್ರದಲ್ಲಿ ಸೋಲನ ಕಂಡಿತ್ತು. ಹಾಗಾಗಿ ಅಮಿತ್ ಶಾ ಅವರು ಈ ಒಂದು ಕ್ಷೇತ್ರದಲ್ಲಿಯೇ ಸಮಾವೇಶನ ಮಾಡುವ ಮೂಲಕ ಒಂದು ಬಿಜೆಪಿಯ ರಣಕಳೆಯನ್ನು ಮುಳುಗಿಸಲು ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾಮ್ಯಾನ್ ಶೇಖರ್ ಜೊತೆಗೆ ಪಾಂಡುರಂಗಿಂತ ವಿಸ್ತಾರ ನ್ಯೂಸ್ ಸಂಡೂರು. ವಿಸ್ತಾರ ನ್ಯೂಸ್, ನಿಖರ, ಜನಪರ.